ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತಿನ ಟಾಪಿಕ್, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪೇಪಾಲ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ. 2023 ಪೇಪಾಲ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ರೀತಿಯಾಗಿ ಪೇಪಾಲ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದೇ ಇವತ್ತಿನ ಟಾಪಿಕ್ ಸ್ನೇಹಿತರೆ. ಅಷ್ಟೇ ಹೇಳ್ಬಿಡ್ತೀನಿ, ಪೇಪಾಲ್ ಅಕೌಂಟ್ ಯಾಕೆ ಮುಖ್ಯ ಅಂತ ಕೇಳ್ತೀವಿ. ಪೇಪಾಲ್ ಅಕೌಂಟ್ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ನಾವಿಲ್ಲಿ ಗೂಗಲ್ ಪೇ, ಫೋನ್ ಪೇ, ಹೀಗೆ ಇಲ್ಲಿಂದ ಯಾವುದು ಯು ಪಿ ಐ ಟ್ರಾನ್ಸಾಕ್ಷನ್ ಇದೆ ಅದನ್ನು ಪೇ ಆ್ಯಪ್ ಗಳನ್ನ ಬಳಸ್ತೀವಿ. ಆದ್ರೆ ಇಂಟರ್ನ್ಯಾಷನಲ್ ನಮ್ಮ ಯಾವುದೇ ಇಲ್ಲಿನ ಯು ಪಿ ಐ ಅಕೌಂಟ್ಗಳು ವರ್ಕ್ ಆಗಲ್ಲ. ಅದಕ್ಕೆ ನಾವು ಬಳಸಬೇಕಾಗಿದ್ದು ಪೇಪಾಲ್ ಅಕೌಂಟ್. ಎಷ್ಟೋ ಜನಗೆ ಪೇಪಾಲ್ ಅಕೌಂಟ್ ಏನಂತ ಗೊತ್ತಿಲ್ಲದೆ ಇರ್ಬೋದು, ಇನ್ನು ಗೊತ್ತಿದ್ದಿರ್ಬೋದು, ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಗೊತ್ತಾಗದೆ ಇರ್ಬೋದು. ಅಂತ ಒಂದು ಸಿಚುಯೇಷನ್ಗೆ, ಅಂತ ಒಂದು ಸ್ನೇಹಿತರಿಗೆ ಇವತ್ತು ಪೇಪಾಲ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಈ ಪೇಪಾಲ್ ಅಕೌಂಟ್ ಅನ್ನು ಇಟ್ಕೊಂಡು ನೀವು ಯಾವುದೇ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅಂದ್ರೆ ಉದಾಹರಣೆಗೆ ನೀವು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬರ್ಸ್ ಆಗಿರ್ತೀರಿ, ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋಕೆ ಪೇಪಾಲ್ ಅಕೌಂಟ್ ಬಳಸ್ಕೊಳ್ಬಹುದು. ಆಮೇಲೆ ಶಟರ್ ಸ್ಟಾಕ್ ಅಲ್ಲಿ ಸಮೇತ ನೀವು ಪೇಪಾಲ್ ಅಕೌಂಟ್ ಅನ್ನು ಬಳಸ್ಕೊಳ್ಬಹುದು. ಹಾಗೆ ಆನ್ಲೈನ್ ಕೆಲವು ಇಂಟರ್ನ್ಯಾಷನಲ್ ಪರ್ಚೇಸ್ ಗಳಿರ್ತವ, ಉದಾಹರಣೆಗೆ ಬ್ಯಾಂಕ್ ಗುಡ್ಡು, ಆಮೇಲೆ ಅಲಿಬಾಬಾ, ಹೀಗೆ ಇಂಟರ್ನ್ಯಾಷನಲ್ ದೊಡ್ಡ ವೆಬ್ಸೈಟ್ ಗಳಿದ್ದ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮಗೆ ಮಸ್ಟ್ ಅಂಡ್ ಶುಡ್ ಆಗಿ ಪೇಪಾಲ್ ಅಕೌಂಟ್ ಬೇಕೇ ಬೇಕು ಸ್ನೇಹಿತರೆ. ಪೇಪಾಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಥ್ರೂ ನೀವು ಇಂಟರ್ನ್ಯಾಷನಲ್ ಡಾಲರ್ನ, ಅಮೆರಿಕನ್ ಡಾಲರ್, ಇಂಡಿಯಾ ಡಾಲರ್ನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂತ ಏಕೈಕ ಈಸಿ ಮೆಥಡ್, ಏಕೈಕ ಅಂದ್ರೆ ಸೆಕ್ಯೂರ್ ಪೇಮೆಂಟ್. ಯಾವುದೇ ರೀತಿ ದೋಕ ಮೋಸ ಇಲ್ಲ, ಸೆಕ್ಯೂರ್ ಆಗಿ ನೀವು ಪೇಮೆಂಟ್ ಅನ್ನ ಅಲ್ಲಿ ಪಡ್ಕೊಳ್ಬಹುದು ಸ್ನೇಹಿತರೆ. ಮಸ್ಟ್ ಅಂಡ್ ಕೆಲವು ಈಗ ಆನ್ಲೈನ್ ಅಲ್ಲಿ ಏನು ಕೆಲವು ಬಿಸ್ನೆಸ್ ಗಳನ್ನು ವ್ಯವಹಾರಗಳನ್ನು ಮಾಡ್ತಾರಲ್ಲ, ಅವರೆಲ್ಲ ಮಸ್ಟ್ ಅಂಡ್ ಶುಡ್ ಆಗಿ ಪೇಪಾಲ್ ಅಕೌಂಟ್ ಅನ್ನು ಬಳಸೇ ಬಳಸ್ತಾರೆ. ಹಾಗಾಗಿ ಅಂತ ಒಂದು ಪೇಪಾಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಕನ್ನಡದಲ್ಲಿ, ನಾನು ಯೂಟ್ಯೂಬ್ ಅಲ್ಲಿ ಕೆಲವು ಸರ್ಚ್ ಮಾಡಿದೆ, ಕನ್ನಡದಲ್ಲಿ ಭಾರಿ ಕಡಿಮೆ ಇದೆ ಸ್ನೇಹಿತರೆ. ಯಾರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಅದರಲ್ಲೂ ಹೊಸದಾಗಿ ಯಾರೂ ಮಾಹಿತಿ ಕೊಡ್ತಾ ಇಲ್ಲ. ಆದ ಕಾರಣದಿಂದ ನಿಮಗೋಸ್ಕರ ನಾನು ಇವತ್ತೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಪೇಪಾಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ಯಾವುದೇ ಸ್ಟೆಪ್ ಅನ್ನು ನೀವು ಸ್ಕಿಪ್ ಮಾಡಿದ್ರೆ ಅಕೌಂಟ್ ಎಲ್ಲಿ ಮಿಸ್ ಆಯ್ತು, ಏನು ಸ್ಟೆಪ್ ಮಿಸ್ ಆಯ್ತು, ಸೆಕ್ಯೂರಿಟಿ ಪರ್ಫಾರ್ಮೆನ್ಸ್ ಎಲ್ಲಿ ನೀವು ಚೆಕ್ ಮಾಡಿಲ್ಲ ಅನ್ನೋದೆಲ್ಲ ಸಿಕ್ಕಾಬಿಟ್ಟೆ ರಿಸ್ಕ್ ಇದೆ. ಆದ ಕಾರಣದಿಂದ ವಿಡಿಯೋವನ್ನ ಕೊನೆ ತನಕ ನೋಡಿ ಸ್ನೇಹಿತರೆ. ನೀವು ವಿಡಿಯೋವನ್ನ ಕೊನೆ ತನಕ ನೋಡ್ಬೇಕು. ನಾನು ವಿಡಿಯೋವನ್ನ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಏನಾದ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದಾದ್ರೆ ದಯವಿಟ್ಟು ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಮುಂದೆ ಬರೋ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮೋಟಿವೇಶನ್ ಆಗುತ್ತೆ ನಮಗೆ ಅನ್ನೋದಷ್ಟೇ ನಮ್ಮ ಇಷ್ಟ. ನಿಮಗೆ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವ ರೀತಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಅನ್ನೋದು ಸ್ನೇಹಿತರೆ, ನಿಮ್ಮ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ, ಮೇಲೆ ಸರ್ಚ್ ಅಲ್ಲಿ ಅಥವಾ ನಿಮ್ಮ ಗೂಗಲ್ ಸರ್ಚ್ ಬಾರು ಅಥವಾ ಟೈಪ್ ಎ ಯು ಆರ್ ಎಲ್ ಆರ್ ಅಂತ ಇರುತ್ತಲ್ಲ, ಇಲ್ಲಿ ನೀವು ಪೇಪಾಲ್ ನೋಡ್ರಿ. ನಾನು ಪಿ ಎ ವೈ ಪಿ ಐ ಎಲ್ ಪೇಪಾಲ್ ಅಂತ ಇದೆಯಲ್ಲ, ಪೇಪಾಲ್ ಅಂತೇಳಿ ನೀವು ಟೈಪ್ ಮಾಡಿ. ಟೈಪ್ ಮಾಡಿ ಸರ್ಚ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸರ್ಚ್ ಮಾಡಿದಾಗ ಈ ರೀತಿಯ ಗೂಗಲ್ ಸರ್ಚ್ ಹೊಸ ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಪಾಲ್ ಅಂತ ಇದೆಯಲ್ಲ ನೋಡಿ, ಪೇಪಾಲ್ ಮೇಲೆ ಕ್ಲಿಕ್ ಮಾಡಿ. ಪೇಪಾಲ್ ಮೇಲೆ ಕ್ಲಿಕ್ ಮಾಡಿದಿರಿ, ಈ ರೀತಿ ಮೇನ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ ಮೇನ್ ಪೇಜು, ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ. ನೋಡಿ ಇದು ಮಿಲಿಯನ್ ಆಫ್ ಸ್ಟೋರ್ಸ್ಗೆ ನೀವು ಶಾಪ್ ಮಾಡ್ಬೋದು. ಪ್ಲೇತು ಚೆಕ್ಔಟ್ ಸೆಕ್ಯೂರಿಟಿ ಏನು ಪ್ರಾಬ್ಲಮ್ ಇಲ್ಲ. ಲಿಂಕ್ ಆ್ಯಂಡ್ ಪೇ ವಿತ್ ಯುವರ್ ಕಾರ್ಡು, ಎ ಟಿ ಎಂ ಕಾರ್ಡ್ ಬಳಸೋದು, ಆಲ್ ಇನ್ ಒಂದು ಸೆಕ್ಯೂರ್ ಅಕೌಂಟ್ ಸ್ನೇಹಿತರೆ. 100% ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್, ಸೆಕ್ಯೂರಿಟಿ ಬಗ್ಗೆ ಮಾತೇ ಇಲ್ಲ. ನೀವು ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ, ಫ್ರೀ ಆಗಿ ಸೈನ್ ಅಪ್ ಇದೆ ಸ್ನೇಹಿತರೆ. ಇಲ್ಲಿ 2 ಅಕೌಂಟ್ ಬರುತ್ತೆ, ಇಂಡಿವಿಜುವಲ್ ಅಕೌಂಟ್ ಹಾಗೂ ಬಿಸ್ನೆಸ್ ಅಕೌಂಟ್ ಸ್ನೇಹಿತರೆ. ಇಂಡಿವಿಜುವಲ್ ಅಕೌಂಟ್ ಅಲ್ಲಿ ನೀವು ಪೇ ಯುವರ್ ಶಾಪಿಂಗ್ ವರ್ಲ್ಡ್ ವೈಡ್ ಎಲ್ಲ ಶಾಪ್ ಮಾಡ್ಬೋದು ವರ್ಲ್ಡ್ ವೈಡ್. ಆಮೇಲೆ ನಿಮಗೆ 24/7 ಆನ್ಲೈನ್ ಅಂಡ್ ಕಾರ್ಡ್ ಫ್ರಾಡ್ ಬಗ್ಗೆ ಕವರ್ ಆಗಿರುತ್ತೆ ನಿಮಗೆ ಇಂಡಿವಿಜುವಲ್ ಅಲ್ಲಿ. ಹಾಗೂ ಎರಡನೇ ಆಪ್ಷನ್ ಬಿಸ್ನೆಸ್ ಸ್ನೇಹಿತರೆ. ನೋಡಿ ಬಿಸ್ನೆಸ್ ಅಕೌಂಟ್ ಅಂತ ನೀವು ಓಪನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಅನ್ನು ರಿಸೀವ್ ಮಾಡ್ಕೊಳ್ಬಹುದು, ಸೆಂಡು ಮಾಡ್ಕೊಳ್ಬಹುದು. ಶೂಟೇಬಲ್ ಫಾರ್ ಇಂಡಿವಿಜುವಲ್ ಹೂ ವೆಂಟ್ ಯು ರಿಸೀವ್, ಅಂದ್ರೆ
ನೀವು ಓನ್ ಆಗಿ ಬಳಸಬಹುದು. ಪೇಮೆಂಟ್ ಶೇರ್ ಫೈನಾನ್ಸ್ ಬಿಸ್ನೆಸ್ ಬಳಸಬಹುದು, ರಿಸೀವ್ ಅಂಡ್ ಸೆಂಡ್ ಪೇಮೆಂಟ್ ಮಾಡಬಹುದು. ಇಲ್ಲಿ ನೋ ಸೆಟಪ್ ಮೈಂಟೆನೆನ್ಸ್ ಫೀ ಏನೂ ಇಲ್ಲ ಸ್ನೇಹಿತರು, ಫ್ರೀ ಆಗಿ ನೀವು ನೆಕ್ಸ್ಟ್ ಮೆಥಡ್ ಮೇಲೆ ಕೊಟ್ಟಾಗ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಹೊಸ ಪೇಜ್ ಓಪನ್ ಆಗಿದಾಗ ಸೈನ್ ಅಪ್ ಬಿಸ್ನೆಸ್ ಅಕೌಂಟ್, ಇಲ್ಲಿ ನಿಮ್ಮ ಮೇಲ್ ಐ ಡಿ ಮಸ್ಟ್ ಅಂಡ್ ಶುಡ್ ಮೇಲ್ ಐ ಡಿ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರು. ನಿಮ್ಮ ಮೇನ್ ಮೇಲ್ ಐ ಡಿ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ, ಎಂಟ್ರಿ ಮಾಡಿದ್ದೀನಿ ನಾನು. ಪಾಸ್ವರ್ಡ್, ನೀವು ಪಾಸ್ವರ್ಡ್ ಅಂದ್ರೆ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿರ್ಬೇಕು, ಯಾವ ಕಾರಣಕ್ಕೆ ಇನ್ನೊಬ್ರು ಹ್ಯಾಕ್ ಮಾಡೋ ತರ ಇರಬಾರ್ದು. ಅಲ್ಲಿ ಹಾಕಿದಾರಲ್ಲ ಅದು ಏನೇನು ಆಪ್ಷನ್ ಕೇಳಿದಾರಲ್ಲ ಅಷ್ಟನ್ನೆಲ್ಲ ಬಳಸಿ ನೀವು ಸ್ಟ್ರಾಂಗ್ ಆಗಿರೋ ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನ ಶೋ ಮಾಡಿ ಚೆಕ್ ಮಾಡ್ಕೊಳ್ಬಹುದು. 8 ರಿಂದ 20 ಅಕ್ಷರ ಇರ್ಬೋದು, ಅದ್ ಮಾಡಿ ನೆಕ್ಸ್ಟ್ ಹೋಗಿ. ಮುಂದೆ ಇಲ್ಲಿ ಬಿಸ್ನೆಸ್ ಟೈಪ್ ಅಂತಿದೆ ಸ್ನೇಹಿತರೆ, ನೋಡಿ ಬಿಸ್ನೆಸ್ ಟೈಪ್ ನೀವು ಯಾವ್ಯಾವ ಬಿಸ್ನೆಸ್ ಮಾಡ್ತೀರಿ, ಇಂಡಿವಿಜುವಲು, ಸೋಲೋ ಟ್ರೇಡರು, ಪಾರ್ಟ್ನರ್ಶಿಪ್, ಕಾರ್ಪೊರೇಷನ್, ಯಾವ್ದು ಬೇಕಾದ್ರೂ ನಾನು ಇಂಡಿವಿಜುವಲ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಂಡಿವಿಜುವಲ್ ಪ್ರಾಡಕ್ಟ್ ಸರ್ವಿಸ್ ಕೀಬೋರ್ಡ್, ನೀವು ಯಾವ ಪ್ರಾಡಕ್ಟ್ ಸರ್ವಿಸ್ ಮಾಡ್ತೀರಿ, ಯಾವ ಪ್ರಾಡಕ್ಟ್ ಬಗ್ಗೆ ಸರ್ವಿಸ್, ನಿಮ್ಮ ಸರ್ವಿಸ್ ಏನು ಅಲ್ಲೋದಲ್ಲೂ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಡಿಜಿಟಲ್ ಕೋಡ್ ಗೇಮ್ಸ್ ಅಥವಾ ಡಿಜಿಟಲ್ ಗೂಡ್ಸ್ ಮೀಡಿಯಾ, ಬುಕ್ಸ್, ಮೂವಿ ಅಥವಾ ಡಿಜಿಟಲ್ ಗೂಡ್ಸು, ಡೈರಿ ಪ್ರಾಡಕ್ಟು, ಸ್ಟೋರು, ಇಂಡಸ್ಟ್ರಿಯಲ್ ಸಪ್ಲೈಯು, ಡಿಸ್ಕೌಂಟ್ ಸ್ಟೋರು, ಏನ್ ನೀವೇನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಡಿಜಿಟಲ್ ಗೂಡ್ಸು, ಮೀಡಿಯಾ, ಬುಕ್ಸು, ಮೂವಿ ಕ್ಲಿಪ್ಪು, ನಾವು ಯೂಟ್ಯೂಬರ್ಸು ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡೋರಾಗಿರೋದ್ರಿಂದ ಡಿಜಿಟಲ್ ಮೀಡಿಯಾ ಕಡೆ ಹೋಗೋದು ಬೆಸ್ಟ್ ಅನಿಸುತ್ತೆ. ನಿಮ್ಗೆ ಯಾವ್ದು ಬೇಕು ನೀವು ಚಾಯ್ಸ್ ಮಾಡಿ, ನಾನು ಡಿಜಿಟಲ್ ಗೂಡ್ಸ್ ಬಗ್ಗೆ ಹೋಗ್ತೀನಿ. ಇಲ್ಲ ಸರ್ವಿಸಸ್, ನೀವು ಬೇಕಾದ ಯಾವ್ದಾದ್ರು ಸರ್ವಿಸಸ್ ನಡೆಸ್ತಾ ಇದ್ರೆ ಸರ್ವಿಸಸ್ ಬಗ್ಗೆ ನೀವಿಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ಬೋದು, ಇದ್ರೆ ಚೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಬಿಟ್ಟಾಕಿ. ಹೆಚ್ಚಾಗಿ ನೀವು ಯಾವುದೇ ಬಿಸ್ನೆಸ್ಸರ್ಸ್ ಆಗಿದ್ರೆ ಬಿಸ್ನೆಸ್ ಬಗ್ಗೆನೇ ಕೊಡೋದು ಬೆಸ್ಟು. ಡಿಜಿಟಲ್ ಗೂಡ್ಸ್ ನಾನು ಕೊಡ್ತಾ ಇರೋದು ಡಿಜಿಟಲ್ ಗೂಡ್ಸು, ನೀವು ಇದನ್ನೇ ಜಾಸ್ತಿ ಚಾಯ್ಸ್ ಮಾಡ್ತಾರೆ ಎಲ್ಲರೂ, ನೀವು ಇದನ್ನೇ ಚೂಸ್ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಪರ್ಪೋಸ್ ಕೋಡು, ಅದಕ್ಕೊಂದು ಪರ್ಪೋಸ್ ಕೋಡ್ ಇರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ನೀವು ಏನು ಪರ್ಪೋಸಿಗೆ ಬಳಸ್ತೀರಿ, ಟೆಲಿಕಾಮು ನೋಡ್ರಿ, ಸರ್ವಿಸಸ್ ರಿಲೇಟೆಡ್ಡು, ಆಮೇಲೆ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಇನ್ಫಾರ್ಮೇಶನ್ ಸರ್ವಿಸು, ಹಾರ್ಡ್ವೇರು, ಸಾಫ್ಟ್ವೇರು, ಡಾಟಾ ಬೇಸ್ಡು, ರಿಪೇರಿ, ಮೇಂಟೆನೆನ್ಸು, ಎಲ್ಲವೂ ಒಂದು ಕೋಡ್ ನಂಬರ್ ಇದೆಯಲ್ಲ, P0850 ಈ ಥರ ಒಂದು ಕೋಡ್ ಇದೆಯಲ್ಲ, ಅದರಲ್ಲಿ ನೀವು ಒಂದು ಕೋಡ್ ಹಾಕಿ ಹಾಕಬೇಕು. ನಾನು P10C ಏನು ಹಾಕಿದ್ದೀನಲ್ಲ ಅದೇ ನಂಬರು. ಆಮೇಲೆ ನಿಮ್ಮ ಪರ್ಸ್ನಲ್ ಪ್ಯಾನ್ ಕಾರ್ಡ್ ಡೀಟೇಲ್ಸು, ಆಮೇಲೆ ಪೇಪಾಲ್ ಏನಕ್ಕೆ ಅಕೌಂಟ್, ಪೇಪಾಲ್ ಅಕೌಂಟ್ ಅನ್ನೋದ್ರ ಬಗ್ಗೆ, ಆಮೇಲೆ ಸಬ್ಮಿಟ್ ಮಾಡಿ. ಇದು ಜಾಸ್ತಿ ಇಂಡಿವಿಜುವಲ್ ಇರೋದ್ರಿಂದ ಎಲ್ಲ ಡೀಟೇಲ್ಸ್ಗಳು ಶೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು ಎಷ್ಟನ್ನು ಶೋ ಮಾಡಬೇಕು ಎಷ್ಟನ್ನು ತೋರಿಸಿದ್ದೀನಿ, ಹಾಗೂ ಬಿಸ್ನೆಸ್ ಓನರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಇಲ್ಲಿ ಫಸ್ಟ್ ನೇಮು, ಮಿಡ್ಲ್ ನೇಮು, ಲೀಗಲ್ ಲಾಸ್ಟ್ ನೇಮು, ಆಮೇಲೆ ನ್ಯಾಷನಾಲಿಟಿ ಇಂಡಿಯಾ, ನಿಮ್ಮ ಡೇಟ್ ಆಫ್ ಬರ್ತ್ ಇಷ್ಟನ್ನು ನೀವು ಎಂಟ್ರಿ ಮಾಡಬೇಕು. ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಎಂಟ್ರಿ ಮಾಡೋದನ್ನು ಶೋ ಮಾಡೋಕ್ಕಾಗಲ್ಲ ಪರ್ಸ್ನಲ್ ಡೀಟೇಲ್ಸ್ ಇರೋದ್ರಿಂದ. ನಾನು ಇಷ್ಟನ್ನು ತೋರಿಸಿದೆ, ನೀವು ಇಷ್ಟನ್ನು ಮಸ್ಟ್ ಅಂಡ್ ಶೆಡ್ ಆಗಿ ತುಂಬಿ ಸ್ನೇಹಿತರೆ. ತುಂಬಿದ ನಂತರ ನೆಕ್ಸ್ಟ್ ಪೇಜ್ ಹೋದಾಗ ಈ ರೀತಿ ಬರುತ್ತೆ, ನೀವಿಲ್ಲಿ ಗೂಡ್ಸು, ಸರ್ವಿಸಸ್ಸು, ಅದರು ಯು ಆರ್ ನಾಟ್ ಸೇಲಿಂಗ್ ಇಟ್, ನೀವು ಸೇಲ್ ಮಾಡಲ್ಲ ಏನು ಅಂದ್ರೆ ಅದನ್ನು ಚೂಸ್ ಮಾಡ್ಬೋದು ನಿಮ್ಮ ಇಷ್ಟ. ನೋಡಿ ನಾನು ಸರ್ವಿಸ್ ಅನ್ನು ಕೊಡೋದ್ರಿಂದ ಸರ್ವಿಸಸ್ ಬಗ್ಗೆ ಹಾಕ್ತೀನಿ, ಅದರ್ಸ್ ಬಗ್ಗೆ ಹಾಕ್ತೀನಿ, ನೆಕ್ಸ್ಟ್ ಅಂತ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಹೋದಾಗ ಇಲ್ಲಿ ಟೇಕ್ ಎ ಪೇಮೆಂಟ್ ಆನ್ ಯುವರ್ ವೆಬ್ಸೈಟು ಇರ್ಬೋದು, ಸೆಂಡ್ ಇನ್ವಾಯ್ಸ್ ಅವ್ರ ಎಸ್ಟಿಮೇಟ್ ಇರ್ಬೋದು, ಕ್ರಿಯೇಟ್ ಲಿಂಕ್ ಮೂರನ್ನು ಚೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೂಸ್ ಮಾಡಿ ನೆಕ್ಸ್ಟ್ ಅಂತಲೂ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಇವರ್ ಕಸ್ಟಮರ್ ಪರ್ಪಸ್ ಇವರ್ ಪ್ರಾಡಕ್ಟ್ ಅಂತ ಬರುತ್ತೆ, ನೀವು ಎರಡನ್ನು ಚೂಸ್ ಮಾಡ್ಬೋದು. ಫೈನಲ್ಲಿ ವೆನ್ ಟು ಟೈಪ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಯು ಫ್ರೀ, ಇಲ್ಲಿ ದಟ್ ಯು ಜಸ್ಟ್ ರಿಕ್ವೈರ್ಡ್ ಕೋಡಿಂಗ್ ಯುವರ್ ಯು, ನೀವು ಫಸ್ಟ್ ಇಂದನು ಕೊಟ್ಬಿಡಿ. ಕೊಟ್ಟ ನಂತರ ಈ ಪೇಜ್ ಬರುತ್ತೆ, ಒಂದಿದ್ರೆ ಸ್ಟಾರ್ಟ್ ಸೆಟಪ್ ಅಂತ ಬರುತ್ತೆ. ಇಲ್ಲಿ ಇಲ್ಲಿ ನೀವು ಸ್ಟಾರ್ಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಏನು ಇಲ್ಲ ಸ್ನೇಹಿತರೆ, ಆಲ್ರೆಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ. ನೀವು ಡೈರೆಕ್ಟ್ ಆಗಿ ಹೋಮ್ ಪೇಜ್ಗೆ, ಹೋಮ್ಗೆ ಹೋಗಬೇಕು. ಆಲ್ರೆಡಿ ನೋಡಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಶೋ ಆಗ್ತಾ ಇದೆ. ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ನಿಮ್ಮ ಅಕೌಂಟ್ ಕ್ರಿಯೇಟೆಡ್, ಕ್ರಿಯೇಟ್ ಆದಮೇಲೆ ನೀವು ನಿಮ್ಮ ಮೇಲ್ ಅನ್ನು ವೆರಿಫೈ ಮಾಡಬೇಕಾಗುತ್ತೆ. ಕನ್ಫರ್ಮ್ ಇಮೇಲ್ ಅಡ್ರೆಸ್, ಇಮೇಲ್ ಅಡ್ರೆಸ್ ಕನ್ಫರ್ಮ್ ಮಾಡಬೇಕು, ಫೋನ್ ನಂಬರ್ ಕನ್ಫರ್ಮ್ ಮಾಡಬೇಕು, ಅಕೌಂಟ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು, ನಿಮ್ಮ ಐಡೆಂಟಿಟಿಯನ್ನು ನೀವು ಕನ್ಫರ್ಮ್ ಮಾಡಬೇಕು ಸ್ನೇಹಿತರೆ. ಫಸ್ಟ್ ನಾನು ಇಮೇಲ್ ಐಡಿಯನ್ನು ಕನ್ಫರ್ಮ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ನಿಮ್ಮ ಡ್ಯಾಶ್ಬೋರ್ಡ್ ಅಲ್ಲ, ನಿಮ್ಮ ಮುಂದಿನ ಪ್ರೊಸೆಸಿಂಗ್ ಏನೇನು ಮಾಡೋದಂತ ಹೋಮ್ ಪೇಜಲ್ಲಿ ಫಸ್ಟ್ ನಿಮಗೆ ಬರುತ್ತೆ ಸ್ನೇಹಿತರೆ. ನೋಡಿ ಜಿ ಎಸ್ ಟಿ ಬೇಕಾದರೂ ಇಲ್ಲಿ ನೀವು ಡೀಟೇಲ್ಸನ್ನು ತುಂಬೋದು. ನೋಡಿ ಫಸ್ಟ್ ನಾನು ಕನ್ಫರ್ಮೇಶನ್ ಸಿ ಡೀಟೇಲ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ ತೆರ್ಕೊಳ್ಳುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮೇಲನ್ನು ಓಪನ್ ಮಾಡಿ, ಓಪನ್ ಮಾಡಿದಾಗ ಅಪ್ಡೇಟಲ್ಲಿ ನಿಮಗೆ ಮೇಲ್ ಬಂದಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಸೆಟಪ್ ಯುವರ್ ಬಿಸ್ನೆಸ್ ಅಕೌಂಟು ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತೇಳಿ ನಿಮಗೊಂದು ಮೇಲ್ ಬಂದಿರುತ್ತೆ. ಈ ಮೇಲಲ್ಲಿ ನೋಡಿ ಗೆಟ್ ಯುವರ್ ಸ್ಟಾರ್ಟ್ ನೌ ಅಂತ ಕೊಟ್ಟರೆ
ಇಲ್ಲಿ ಆಗುತ್ತೆ. ನೀವು ಅವಾಗ ಏನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರ ದಯವಿಟ್ಟು ಆ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಪೇಪಾಲ್ ಅಕೌಂಟ್ ಇಲ್ಲಿ ಮೇಲ್ ಐ ಡಿ ವೆರಿಫೈ ಆಗುತ್ತೆ ಸ್ನೇಹಿತರು. ಇದು ವೆರಿಫೈ ಮಾಡೋ ಮೆಥಡ್, ಕನ್ಫರ್ಮ್ ನೋಡಿ ಕೊಟ್ಟಿದ್ದೀನಿ. ಮಾಡಿದ ನಂತರ ಕನ್ಫರ್ಮೇಶನ್ ಬರುತ್ತೆ, ಹೊಸ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಆಮೇಲೆ ಹೊಸ ಡ್ಯಾಶ್ ಬೋರ್ಡ್ ಹೋದಾಗ ನಿಮ್ದು ಮೇಲ್ ಐ ಡಿ ಕನ್ಫರ್ಮ್ ಆಗಿದೆ ಇಲ್ಲೋದನ್ನ ನಿಮ್ಗಲ್ಲಿ ತೋರಿಸುತ್ತೆ ಸ್ನೇಹಿತರು. ನೋಡಿ ಇದು ಹೊಸ ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ನೋಡಿ ಕೆಳಮಕ್ಕ ಬರ್ತೀನಿ ನಾನು ಸೇರಿಸ್ತಾವ. ನೋಡಿ ಇಲ್ಲಿ ನೋಡಿ ಕನ್ಫರ್ಮ್ ಐಡೆಂಟಿಟಿ ಮಾತ್ರ ಇದೆ, ಇಮೇಲ್ ಐ ಡಿ ಕನ್ಫರ್ಮೇಶನ್ ಗಾಯಬಾಗೋಗಿದೆ. ಇಲ್ಲ ಅಂದ್ರೆ ಕನ್ಫರ್ಮ್ ಆಗಿದೆ ಅಂತ ಪಕ್ಕ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ, ಅದು ಇಲ್ಲ ಅಂದ್ರೆ ಕನ್ಫರ್ಮ್ ಆಗಿದೆ. ಆಮೇಲೆ ಅಕೌಂಟ್ ಅಲರ್ಟು, ಆಮೇಲೆ ಕನ್ಫರ್ಮ್ ಐಡೆಂಟಿಟಿ ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಐಡೆಂಟಿಟಿ ಅನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಬ್ಯಾಂಕ್ ನಂಬರ್ ಅಂದ್ರೆ ನೀವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ಏನೇ ಇಂಟರ್ನ್ಯಾಷನಲ್ ಅಮೌಂಟ್ ಡಾಲರ್ ಲಾಗ್ತಾಗ ಏನ್ ಬರುತ್ತಲ್ಲ ಅದೆಲ್ಲ ಇದೇ ಅಕೌಂಟ್ ಅಲ್ಲಿ ಬಂದಿರುತ್ತೆ. ಆ ಡಾಲರ್ ಅಮೌಂಟ್ ನಿಮ್ಮ ಇಂಡಿಯನ್ ಅಕೌಂಟಿಗೆ ಬರಬೇಕಂದ್ರೆ ನೀವು ಇಲ್ಲಿ ಇಂಡಿಯನ್ ಪಾಸ್ಬುಕ್ ಎಂಟ್ರಿ ಆಗಿರಬೇಕು, ನಿಮ್ಮ ಪೂರ್ಣ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಆಗಿರಬೇಕು, ಹಾಗೂ ನಿಮ್ಮ ಎ ಟಿ ಎಂ ಕಾರ್ಡ್ ಸಮೇತ ನೀವು ಆ್ಯಡ್ ಮಾಡ್ಬೇಕು. ಎ ಟಿ ಎಂ ಕಾರ್ಡ್ ಆ್ಯಕ್ಟ್ ಮಾಡೋದು ಅಂದ್ರೆ ನೀವು ಏನೇ ಆನ್ಲೈನ್ ಪೇಮೆಂಟ್ ಅನ್ನು ಮಾಡ್ಲಿಕ್ಕೆ ಎ ಟಿ ಎಂ ಕಾರ್ಡ್ ಅನ್ನು ಬಳಸಬೇಕಾಗುತ್ತೆ, ನೀವು ಇಲ್ಲಿ ಆ್ಯಡ್ ಮಾಡಬೇಕು ಸ್ನೇಹಿತರೆ. ಬ್ಯಾಂಕ್ ಡೀಟೇಲ್ಸ್ ಯಾಕಂದ್ರೆ ನೀವು ಇಂಟರ್ನ್ಯಾಷನಲ್ ಇಂದ ಬಂದಂತ ಹಣ ನಿಮ್ಮ ಈ ಪೇಪಾಲ್ ಅಕೌಂಟ್ ಅಲ್ಲಿ ಇರುತ್ತೆ, ಆ ಪೇಪಾಲ್ ಅಕೌಂಟ್ ಅಲ್ಲಿ ಬಂದಂತ ಹಣವನ್ನು ನೀವು ನಿಮ್ಮ ಇಂಡಿಯನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಈ ಕನ್ಫರ್ಮೇಶನ್ ಕೊಟ್ಟವಲ್ಲ, ಈಗ ಪರ್ಪೋಸ್ ಕೋಡ್ ರೈಟ್ ಆಗಿದೆ, ಆವಾಗಲೇ ಚೂಸ್ ಮಾಡಿದೀವಿ ಏನಂತ ಆ್ಯಡ್ ಬ್ಯಾಂಕಿಂಗ್, ನಮ್ಮ ಬ್ಯಾಂಕ್ ಅನ್ನ ಆ್ಯಡ್ ಮಾಡಬೇಕು ಸ್ನೇಹಿತರೆ. ಬ್ಯಾಂಕ್ ಆ್ಯಡ್ ಮಾಡಿದ ನಂತರ ನೋಡ್ರಿ ಇಲ್ಲಿ ಪ್ಲೀಸ್ ವೆರಿಫೈ ಯುವರ್ ಇನ್ಫಾರ್ಮೇಶನ್, ನಾವು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ನಾನು ಈ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ಆ್ಯಡ್ ಬ್ಯಾಂಕ್, ಇಲ್ಲಿ ಆ್ಯಡ್ ಬ್ಯಾಂಕ್ ಅಂತ ಇದೆಯಲ್ಲ, ಇಲ್ಲಿ ಗೋ ಟು ವೆರಿಫಿಕೇಶನ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಆ್ಯಡ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಪಾಸ್ಬುಕ್ ಅಲ್ಲಿರೋ ನಂಬರ್ ಅಕೌಂಟ್ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರು ಈಗ IFSC ಕೋಡ್ ಅನ್ನು ನೀವು ಮಸ್ಟ್ ಕ್ಲೀನ್ ಆಗಿ ಬರೆದಿಟ್ಕೊಡಿ ಮುಂಚಿತವಾಗಿ. ಲಿಂಕ್ ನ್ಯೂ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನು ತುಂಬುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ನ ಪೂರ್ಣ ಡೀಟೇಲ್ಸ್ ಅನ್ನು ತುಂಬಬೇಕಾಗುತ್ತೆ ಸ್ನೇಹಿತರೆ. ನೋಡ್ರಿ ಇಲ್ಲಿ IFSC ಕೋಡ್, ಬಿಸ್ನೆಸ್ ನೇಮ್ ಹೆಸರಾಗಿದೆ, ಹಂಗೆ ಬಿಸ್ನೆಸ್ ನೇಮು ಸೇಮ್ ಬರುತ್ತೆ, ಆಮೇಲೆ ಪರ್ಸ್ನಲ್ ಡೀಟೇಲ್ಸ್ ಅದೇ ಬರುತ್ತೆ, IFSC ಕೋಡ್, ಅಕೌಂಟ್ ನಂಬರು. ನೋಡ್ರಿ ಇವೆರಡನ್ನ ಕ್ಲಿಯರ್ ಆಗಿ ನೀವು ತುಂಬಿ ಲಿಂಕ್ ಯುವರ್ ಬ್ಯಾಂಕ್ ಅಂತ ಕೊಡಬೇಕು ಸ್ನೇಹಿತರೆ. ನೀವು ಇಲ್ಲಿ IFSC ಕೊಡ್ಬೋದು ಅಥವಾ ಬ್ಯಾಂಕ್ ನೇಮು ಲೊಕೇಶನ್ ಕೊಟ್ಟು ಸರ್ಚ್ ಮಾಡ್ಬೋದು, ಆದ್ರೆ IFSC ಕೋಡ್ ಹಾಕೋದು ಭಾರಿ ಉತ್ತಮ, ಯಾವುದೇ ಕಿರಿಕಿರಿ ಇಲ್ಲ. ನಿಮ್ಮ ಅಕೌಂಟ್ ಎಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿದೆ ಅನ್ನೋ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ನೀವು ಇಷ್ಟು ಹಾಕಿದ್ರೆ ಲಿಂಕ್ ಮಾಡಿದ್ರು ಲಿಂಕ್ ಆಗಲ್ಲ, ನೀವು ಇಷ್ಟು ತುಂಬಿದ ನಂತರ ನಿಮ್ಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಏನು ಇಂಟು INR ಅಂತಿದೆಯಲ್ಲ, ಅಲ್ಲಿ ಒಂದು ಪೇಮೆಂಟ್ ಅಮೌಂಟ್ ಇರುತ್ತೆ, 1 ರೂಪಾಯಿಯಿಂದ 50 ಪೈಸೆ ಒಳಗಿನ ಅಮೌಂಟ್. ಆ ಅಮೌಂಟ್ ನಿಮ್ಮ ಮೊಬೈಲಿಗೆ ಮೇಲ್ ಬಂದಿರುತ್ತೆ ಸ್ನೇಹಿತರೆ. ಆ ಮೇಲ್ ಅಲ್ಲಿ ಆ ಅಮೌಂಟ್ ಅನ್ನ ನೀವು ನೆಕ್ಸ್ಟ್ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರುತ್ತೆ, ನಿಮ್ಗೆ ಕನ್ಫರ್ಮ್ ಆಗಿದೆ ಆ ಅಮೌಂಟ್ ಅನ್ನ ನೀವು ಇಲ್ಲಿ ಹಾಕಿ ವೆರಿಫೈ ಮಾಡಿದಾಗ ಓಕೆ ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮಸ್ಟ್ ಅಂಡ್ ಶುಡ್ ಅಲ್ಲಿ ವೆರಿಫೈ ಆಗುತ್ತೆ ಸ್ನೇಹಿತರೆ. ಅವಾಗ ನಿಮ್ಮ ಅಕೌಂಟ್ ನಿಮ್ಮ ಪೇಪಾಲ್ ಅಕೌಂಟ್ ಅಲ್ಲಿ ಶೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರೊಸೆಸಿಂಗ್ಗೆ ಒಂದು 4-5 ದಿವಸ ತಗೊಳುತ್ತೆ, ಅಲ್ಲಿವರೆಗೆ ನೀವು ವೇಟ್ ಮಾಡ್ತಾ ಇರಬೇಕು. ನಿಮ್ಮ ಮೇಲು ಬರೋವರೆಗೂ ಮೆಸೇಜ್ ಬರೋವರೆಗೂ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ವೇಟ್ ಮಾಡಿದ ನಂತರ ಆ ಮೆಸೇಜ್ ಬಂದ ನಂತರ ನೀವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಕೌಂಟ್ ಇಲ್ಲಿ ವೆರಿಫೈ ಆಯಿತು, ನಿಮ್ಮ ಅಕೌಂಟ್ ಪೇಪಾಲ್ ಅಕೌಂಟ್ಗೆ ಆ್ಯಡ್ ಆಗಿದೆ, ನೀವು ಇಂಟರ್ನ್ಯಾಷನಲ್ ಅಮೌಂಟ್ ಅನ್ನು ರಿಸೀವ್ ಮಾಡ್ಕೊಳ್ಬಹುದು. ನಿಮ್ಮ ಇಂಟರ್ನ್ಯಾಷನಲ್ ಏನು ಡಾಲರ್ ಪೇಪಾಲ್ ಅಕೌಂಟ್ ಬಂದಿರುತ್ತೆ ಅದನ್ನ ನೀವು ರಿಸೀವ್ ಮಾಡ್ಕೊಂಡು ಇಂಡಿಯನ್ ಅಕೌಂಟ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಆ ನಂತರ ATM ಕಾರ್ಡ್ ಆ್ಯಡ್ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗ್ತದೆ, ದೊಡ್ಡ ಪ್ರೊಸೆಸ್ ಇರೋದ್ರಿಂದ ಲೇಟ್ ಆಗುತ್ತೆ ಸ್ನೇಹಿತರೆ. ನಾನೀಗ ಬ್ಯಾಂಕ್ ಡೀಟೇಲ್ಸ್ ಅವರಿಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಬೇಕು, ಅಮೌಂಟ್ ಬರೋದಿದೆ, ಯೂಟ್ಯೂಬರ್ಸ್ ಇರ್ಬೋದು, ಸೆಟಲ್ ಸ್ಟಾಕ್ ಬಳಸೋರು ಇರ್ಬೋದು, ಪಿಕ್ಸಿಬಿ ಬಳಸೋರು ಇರ್ಬೋದು, ಬೇರೆ ಬೇರೆ ಅಂದ್ರೆ ಆನ್ಲೈನು Alibaba.com ಅಲ್ಲಿ ಪೇಮೆಂಟ್ ಮಾಡೋದಿದೆ, ಬ್ಯಾಂಕ್ ಗುಡ್ ಅಲ್ಲಿ ಪೇಮೆಂಟ್ ಮಾಡೋದ್ರೆ, ಯಾರೇ ಪೇಮೆಂಟ್ ಮಾಡೋದಿದ್ರು ನೀವು ಈ ಪೇಪಾಲ್ ಅಕೌಂಟ್ ಅನ್ನು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಬಳಸ್ತಾರೆ, ಎಲ್ಲರೂ ಬಳಸೋದಲ್ಲೇ. ಅದರಿಂದ ಒಂದು ಸೆಕ್ಯೂರ್ ಅಕೌಂಟ್ ಆಗಿರುತ್ತೆ ಸ್ನೇಹಿತರೆ.
ನಾನು ಏನು ತೋರಿಸಿದ್ದೀನಲ್ಲ ಈ ರೀತಿಯಾಗಿ ನಿಮ್ಮ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿ ಶೇಪ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತು ಏನು ಈಗ ತೋರಿಸಿದ್ದೀನಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಒಂದು ಹೆಲ್ಪ್ ಆಗಿದೆ ಅನ್ಕೊಂತೀನಿ. ನನ್ನ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೂ ಈ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಅಂತೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈಗ ಓಕೆ ಮೇಲೆ ಕೊಟ್ಟಿದ್ದೀನಿ ನಾನು. ಓಕೆ ಮೇಲೆ ಕೊಟ್ಟಾಗ ನಿಮ್ಮ ನೋಡಿ ಕನ್ಫರ್ಮ್ ಪೆಂಡಿಂಗ್ ಅಂತ ಬಂತು ಸ್ನೇಹಿತರೆ. ನೋಡಿ ಪೆಂಡಿಂಗ್ ಇದೆಯಲ್ಲ, ನಿಮ್ಮ ಅಕೌಂಟ್ ನಂಬರ್ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಇದೆ. ಲಿಂಕ್ ಇನ್ನೊಂದು ಅಕೌಂಟ್ ಬೇಕಾದ್ರೂ ಮಾಡ್ಬೋದು, 200 ಅಕೌಂಟ್ ನೀವು ಲಿಂಕ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.